ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದೀಗ ಈಡಿ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಸ್ಫೋಟಕ ತಿರು ಕೊಡುತ್ತಾ, ಈಡಿ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಕೋಲಾಹಲಕಾರಿ ತಿರುವನ್ನು ಕೊಡುತ್ತ, ವಾಲ್ಮೀಕಿ ನಿಗಮದ ಕರ್ಮಕಾಂಡದ ಹೆಜ್ಜೆ ಗುರುತು ಬೆನ್ನಟ್ಟಂತಹ ಈಡಿ ಇದೀಗ ಕಿಂಗ್ ಪಿನ್ಗಳ ಹುಡುಕಾಟವನ್ನು ನಡೆಸಿದೆ. ಹಾಗಾದ್ರೆ ಆ ಕಿಂಗ್ ಪಿನ್ಗಳು ಯಾರು? ಹಣವನ್ನ ಡೈವರ್ಟ್ ಮಾಡಿ ಅಂತ ಡೈರೆಕ್ಷನ್ಸ್ ಕೊಟ್ಟವ್ರು ಯಾರು? ಮತ್ತು ಹಾಗೆ ಡೈರೆಕ್ಷನ್ಸ್ ಕೊಡಲ್ಪಟ್ಟಂತಹ ಹಣ ಎಲ್ಲಿಗೆ ಹೋಯಿತು, ಎಲ್ಲಿಗೆ ಹೋಯಿತು, ಕೊನೆಯ ತುದಿ ಯಾವುದು? ಹೀಗಾಗಿ ಈ ತುದಿಯ ಹುಡುಕಾಟದಲ್ಲಿ ರಾಜ್ಯದ ದೊಡ್ಡ ದೊಡ್ಡ ಘಟಾನುಘಟಿಗಳಿಗೆ ಇಡೀ ಬಲೆ ಬೀಸುತ್ತ, ಮತ್ತು ಇದು ಗೊತ್ತಾಗಿಯೇ ಇದೀಗ ಬಿಜೆಪಿ ವಿರುದ್ಧ ಸಿಡಿದೇಳೋದಕ್ಕೆ ಕಾಂಗ್ರೆಸ್ ತಯಾರಿ ನಡೆಸಿದೆಯಾ? ಇವತ್ತು ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಮಾಡಿದಂತಹ ಭಾಷಣ ಇಂಥದ್ದೊಂದು ಪ್ರಶ್ನೆಗೆ, ಬರುವ ದಿನಗಳಲ್ಲಿ ಒಂದು ಕೋಲಾಹಲಕಾರಿ ರಾಜಕಾರಣದ ಸುಳಿವನ್ನ ಅದು ಕೊಡ್ತು. ಹಾಗಾದ್ರೆ ಏನಾಗಬಹುದು ಮುಂದೆ? ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ, ನಿಮ್ಮ ಎಲ್ಲ ತನಿಖೆಗಳನ್ನು ಮಾಡಿಸಿ ನಿಮ್ಮನ್ನು ಬಲಿ ಹಾಕಿ ಕೆಲವರನ್ನ ತಂಪಾಡದವರನ್ನ ಜೈಲಿ ಕಳಿಸಿದ ಕೆಲಸವನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಗೆಳೆಯರೇ, ವಾಲ್ಮೀಕಿ ನಿಗಮದ ಕರ್ಮಕಾಂಡ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಧ್ವನಿಸ್ತಿದೆ, ಮತ್ತು ಇಡಿ ಮಧ್ಯಪ್ರವೇಶದಿಂದಾಗಿ ಹೆಜ್ಜೆ ಹೆಜ್ಜೆಗೂ ಅದಕ್ಕೆ ಹೊಸ ತಿರುವು ಬರ್ತಿದೆ. ಈಗ ಸದ್ಯಕ್ಕೆ ಮಾಜಿ ಮಂತ್ರಿ ನಾಗೇಂದ್ರ ಇಡಿ ವಶದಲ್ಲಿದ್ದಾರೆ. ಮಾಜಿ ಮಂತ್ರಿ ನಾಗೇಂದ್ರ ಅವತ್ತು ಶಾಂಗ್ರಿಲಾ ಹೋಟ್ಲಲ್ಲಿ ಅಧಿಕಾರಿಗಳ ಮೀಟಿಂಗ್ ಅನ್ನ ಕರೆದು ವಾಲ್ಮೀಕಿ ನಿಗಮದ ಅಕೌಂಟ್ ಅನ್ನ ವಸಂತ ನಗರ ಯೂನಿಯನ್ ಬ್ಯಾಂಕಿಂದ ಎಂಜಿ ರೋಡ್ ಯೂನಿಯನ್ ಬ್ಯಾಂಕಿಗೆ ಶಿಫ್ಟ್ ಮಾಡಿ, 187 ಕೋಟಿ ಹಣವನ್ನು ಶಿಫ್ಟ್ ಮಾಡಿ ಅನ್ನುವ ಆದೇಶವನ್ನು ಕೊಟ್ಟಿದ್ರು. ಆ ನಂತರ ಅದರಲ್ಲಿ 97 ಕೋಟಿ ಹಣವನ್ನ ತೆಲಂಗಾಣಕ್ಕೆ ರವಾನೆ ಮಾಡಬೇಕು ಅನ್ನುವಂತಹ ಆದೇಶವನ್ನು ಕೊಟ್ಟಿದ್ರು. ಜೊತೆಗೆ ಶಿವಕುಮಾರ್ ಎನ್ನುವ ಹೆಸರಲ್ಲಿ, ಅನಾಮಿಕನ ಹೆಸರಲ್ಲಿ, ವಾಸ್ತವವಾಗಿ ಸಾಯಿನಾಥ್ ಅನ್ನೋನು ಆಂಧ್ರದ ವ್ಯಕ್ತಿ ಈ ಅಕೌಂಟ್ ಅನ್ನ ಹ್ಯಾಂಡಲ್ ಮಾಡ್ದ, ಆದರೆ ಶಿವಕುಮಾರ್ ಎನ್ನುವ ಹೆಸರಲ್ಲಿ ಅಕೌಂಟ್ ಅನ್ನ ಸೃಷ್ಟಿ ಮಾಡಿ ಇಡೀ ಈ ಹಣವನ್ನ ತೆಲಂಗಾಣಕ್ಕೆ ಡೈವರ್ಟ್ ಮಾಡ್ದ ಅನ್ನುವಂತಹ ಸತ್ಯವನ್ನೂ ಕೂಡ ಇದೀಗ ನಾಗೇಂದ್ರ ಹೇಳಿದ್ದಾರೆ. ಹಾಗಾದ್ರೆ ನಾಗೇಂದ್ರಗೆ ಮತ್ತು ಕೆಲವು ಅಧಿಕಾರಿಗಳ ಬಂಧನಕ್ಕೆ ಈ ಪ್ರಕರಣ ಸಮಾಪ್ತಿಯಾಗುತ್ತಾ ಅನ್ನೋದಾದ್ರೆ, ಇಲ್ಲ. ಇದೀಗ ರಾಜ್ಯ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ನ ನಾಯಕರಿಗೆ, ವಿಶೇಷವಾಗಿ ಸಿಎಂ ಮತ್ತು ಡಿಸಿಎಂಗೆ, ಎಲ್ಲೋ ಈ ಪ್ರಕರಣದಲ್ಲಿ ತಮ್ಮನ್ನ ಇಡಿ ಸಿಲುಕಿಸುತ್ತೆ ಅಂದ್ರೆ ತಮ್ಮ ಡೈರೆಕ್ಷನ್ ಮೇರೆಗೆ ತಾವು, ಒಂದು ಡಿ ಕೆ ಶಿವಕುಮಾರ್ ಅವರು ತೆಲಂಗಾಣ ಇನ್ಚಾರ್ಜ್, ಇಲ್ಲೆಂದು ಸಿಎಂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್. ಹೀಗಾಗಿ ಇಡಿ ಇದೀಗ ಬಂಧಿತ ವ್ಯಕ್ತಿಗಳನ್ನ ಬಳಸಿಕೊಂಡು ಈ ಇಬ್ಬರೂ ನಾಯಕರಿಗೂ ಒಂದು ವೇಳೆ ಗಾಳ ಹಾಕೋದ್ರ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣವನ್ನೇ ಬುಡಮೇಲು ಮಾಡುವ ಒಂದು ತಂತ್ರಗಾರಿಕೆಯನ್ನ ಪಿತೂರಿಯನ್ನು ಹೆಣದಿದೆ ಎನ್ನುವ ಗುಮಾನಿ ಬಂದಿರೋದ್ರಿಂದಲೇ ಇದೀಗ ರಾಜ್ಯ ರಾಜಕಾರಣ, ಕಾಂಗ್ರೆಸ್ ರಾಜಕಾರಣ ಒಂದು ರೀತಿಯಲ್ಲಿ ಮೈಯೆಲ್ಲಾ ಕಣ್ಣು ಎನ್ನುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಸಚಿವರಾದಂತಹ ಕೃಷ್ಣ ಬೈರೇಗೌಡ, ಹಾಗೇನೆ ದಿನೇಶ್ ಗುಂಡೂರಾವ್, ಸಂತೋಷ್ ಲಾಡ್ ಮಾಡಿದಂತಹ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್, ಇಂತಹ ಭೀತಿಯ ಸುಳಿವು, ಭೀತಿಯ ಸುಳಿವು. ಇಡಿ ಎಲ್ಲಂದ್ರಲ್ಲಿ ನುಗ್ಗುತ್ತಿರೋದು, ಎವಿಡೆನ್ಸ್ ಇಲ್ದಲೇನೆ ನುಗ್ಗಿ ಬೇಕಾದ ಜನನ ಅರೆಸ್ಟ್ ಮಾಡಿ ತಿಂಗಳುಗಟ್ಟಲೆ ಜೈಲಿಗೆ ಹಾಕಿರುವಂತಹ ಪ್ರಕರಣಗಳು ನಮ್ಮ ಕಣ್ ಮುಂದೆ ಇರಬೇಕಾದ್ರೆ ಈ ಪ್ರಕರಣ ಹಗಲ್ ದರೋಡೆ. ಕಾಂಗ್ರೆಸ್ನವರು ದಾಖಲೆಗಳನ್ನ ಇಡಿ ಕೈಗೆ ಕೊಟ್ಟು, ತಮ್ಮ ಕೈಯನ್ನ ಕೊಟ್ಟು ಕಟ್ಟಿ ಹಾಕಿಕೊಂಡಿರುವಂತಹ ಪ್ರಕರಣ ಇದು. ಕಡ್ಡಿಗೆ ಕಾಣುತ್ತೆ, ಮನಿ ಟ್ರಾನ್ಸಾಕ್ಷನ್ ಡಾಕ್ಯುಮೆಂಟ್ ಇದೆ, ಮನಿ ಟ್ರಾನ್ಸಾಕ್ಷನ್ಗೆ ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳಿಗೆ ಯಾರ್ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಅವನ್ನ ವಿಚಾರಣೆಗೆ ತಲುಪಿಸಿದ್ರೆ ಗೊತ್ತಾಗುತ್ತೆ. ಎವಿಡೆನ್ಸ್ಗಳು ಬಿಲ್ಡಪ್ ಆಗಿದ್ದಾವೆ. ಮತ್ತೆ ಇಡಿ ಹೇಳುತ್ತೆ ಈ ಹಣದಲ್ಲಿ ಲಿಕ್ಕರ್ ಪರ್ಚೇಸ್ ಮಾಡಿದ್ದಾರೆ, ಕೋಟ್ಯಂತರ ರೂಪಾಯಿ ಲಿಕ್ಕರ್ ಪರ್ಚೇಸ್ ಮಾಡಿದ್ದಾರೆ, ಮತ್ತು ಮತ್ತಷ್ಟು ಅಮೌಂಟ್ ತೆಲಂಗಾಣದಿಂದ ಬಳ್ಳಾರಿ ಎಲೆಕ್ಷನ್ಗೆ ಬಂದಿದೆ. ಹೇಗಿದೆ ನೋಡಿ, ಅಂದ್ರೆ ಆಫೀಸರ್ಸ್, ಬರೀ ಆಫೀಸರ್ಸ್ ಈ ದುಡ್ಡನ್ನ ಲೂಟಿ ಮಾಡೋದಾದ್ರೆ ತೆಲಂಗಾಣ ಎಲೆಕ್ಷನ್ಗೆ ಅವ್ರು ಯಾಕ್ರೆ ದುಡ್ಡು ಕೊಡ್ತಾರೆ? ಆಫೀಸರ್ಸ್ ಲೂಟಿ ಮಾಡೋದಿತ್ತು ಅಂದ್ರೆ ಯಾವನ ಏಜೆಂಟ್ ಇಟ್ಕೊಂಡು ಡ್ರಾ ಮಾಡ್ಕೊಂಡು ಬೇರೆ ಅಕೌಂಟಿಗೆ ಹಾಕೊಂಡಿರೋರು. ಇನ್ನೂ 42 ಕೋಟಿ ಟ್ರೇಸ್ ಮಾಡೋಕ್ಕಾಗಿಲ್ಲ.
ಅಂದ್ರೆ ತೆಲಂಗಾಣದಲ್ಲಿ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಈ ಸಂಚನ್ನ ರೂಪಿಸಲಾಯ್ತ. ಹಾಗಾದ್ರೆ ತೆಲಂಗಾಣದಲ್ಲಿ ಎಲೆಕ್ಷನ್ ನಡೀತಿದ್ರೆ ನಾಗೇಂದ್ರ ಅವ್ರ ಪಾಡಿಗೆ ಅವರೇ ಡಿಸಿಷನ್ ತಗೊಂಡ್ಬಿಟ್ಟು ಮನೆ ಅವರು ಮನಿನ ಹಣವನ್ನ ಅದನ್ನ ರವಾನೆ ಮಾಡಿಬಿಡ್ತಾರ? ಅಷ್ಟೊಂದು ಪ್ರಭಾವಿ ನಾಯಕರೇನಲ್ಲ ನಾಗೇಂದ್ರ. ಹಾಗಾದ್ರೆ ಇಂಥ ಕೆಲಸ ಮಾಡುವಂತ ನಾಗೇಂದ್ರಿಗೆ ಹೇಳುವವರು ಯಾರು? ಅದು ಇಡಿಯ ಇದೀಗ ಲೆಕ್ಕಾಚಾರ. ಈಗ ಅಂತಹ ಸ್ಫೋಟಕ ಸುಳಿವನ್ನ ಇಡಿ ವಶದಲ್ಲಿರುವ ನಾಗೇಂದ್ರ ಅವರು ಹೇಳ್ತಾರ? ಇದು ಕಾಂಗ್ರೆಸ್ ನಾಯಕರನ್ನ ಇದೀಗ ಕಾಡ್ತಿರುವಂತಹ ಪ್ರಶ್ನೆ. ಇದು ಎಲ್ಲಿ ಇಡಿ ಸಿಎಂ ಮಂಗಳಕ್ಕೆ ಡಿಸಿಎಂ ಮಂಗಳಕ್ಕೆ ಬಂದು ನಿಲ್ತಾರಾ ಅನ್ನೋದು ಮಹತ್ವದ ವಿಚಾರ ಆಗಿರೋದ್ರಿಂದ ಇದೀಗ ಇಡಿಯತ್ತ ಎಲ್ಲರ ಚಿತ್ತ ಅನ್ನೋ ಪ್ರಶ್ನೆ ಎದುರಾಗಿದೆ. ಇವತ್ತು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಸಿಎಂ ಒಂದು ಅಗ್ರೆಸಿವ್ ಆದಂತಹ ಭಾಷಣವನ್ನ ಇವತ್ತು ಮಾಡಿದ್ರು ಮತ್ತು ಬಿಜೆಪಿ ಕಾಲದ ಕರ್ಮಕಾಂಡವನ್ನ ಬಿಡಿಸಿಟ್ರು. ಜೊತೆಗೆ ಈ ಪ್ರಕರಣದ ಸಂಪೂರ್ಣ ವಿವರಗಳನ್ನ ಇಟ್ಟರು. ಈ ಪ್ರಕರಣದಲ್ಲಿ ಹೇಗೆ ಲ್ಯಾಪ್ಸಸ್ ಆಗಿದೆ, ಈ ಪ್ರಕರಣದಲ್ಲಿ ಶಿವಕುಮಾರ್ ಎನ್ನುವಂತಹ ವ್ಯಕ್ತಿ ಹೇಗೆ, ಪ್ರತಿಪಕ್ಷಗಳ ಪ್ರತಿಭಟನೆಯ ಕೋಲಾಹಲದ ಮಧ್ಯೆಯೂ ಕೂಡ ಅಗ್ರೆಸಿವ್ ಆಗಿ ಸಿಎಂ ವಾದವನ್ನ ಸಮರ್ಥನೆ ಮಾಡಿಕೊಂಡ್ರು, ಅದರ ದೃಶ್ಯವನ್ನ ನೋಡೋಣ. ಎಲ್ಲ ತನಿಖೆಗಳನ್ನು ಮಾಡಿಸಿ ನಿಮ್ಮನ್ನ ಬಲಿ ಹಾಕಿ ಕೆಲವರನ್ನ ತಪ್ಪಾಡದವರನ್ನ ಜೈಲಿ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಯಾವುದೇ ಚೀಫ್ ಮಿನಿಸ್ಟರ್ ಏನ್ ಕಳಂಕ ತರಬೇಕು ಅಂತ ಮಾಡಿದ್ದಾರೆ ಅದು ಸಾಧ್ಯ ಇಲ್ಲ ಈ ವಿಷಯದಲ್ಲಿ. ಆಮೇಲೆ ಏನು ದಲಿತರು ಪರಿಶಿಷ್ಟ ಜಾತಿಯವರ ಹಣ ಪರಿಶಿಷ್ಟ ವರ್ಗದವರ ಹಣ ಲೂಟಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ, 187.33 ಲಕ್ಷ ಅಲ್ಲ ಅಷ್ಟು ಬ್ಯಾಂಕ್ ಬಂದಿರೋದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬಂದಿರೋದು. ಅದರಲ್ಲಿ 89.63 ಲಕ್ಷ ಮಾತ್ರ ಆಂಧ್ರಕ್ಕೆ ತೆಲಂಗಾಣಕ್ಕೆ ಹೋಗಿರೋದು. ಅದನ್ನ ರಿಕವರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ನಾವು ಈಗ ಹೇಳ್ತೀನಿ, ನಾನು ಯಾರೇ ತಪ್ಪಿತಸ್ಥರಿದ್ರು ಕೂಡ, ಯಾರೇ ಕಳ್ಳರುಗಳಿದ್ರು ಕೂಡ, ಯಾರೇ ಲೂಟಿಕೋರು ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಕೆಲಸ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ. ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ಯಾವತ್ತೂ ಕೂಡ ಕರಪ್ಷನ್ ಜೊತೆ ಶಾಮಿಲ್ ಆಗಲ್ಲ, ಕರಪ್ಷನ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ, ಕರಪ್ಷನ್ ವಿರುದ್ಧ ಹೋರಾಟ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವರು ಅವರ ತಪ್ಪುಗಳನ್ನ ಮುಚ್ಚಿಕೊಳ್ಳಲಿಕ್ಕೆ ಅವರು ಅವ್ರ ಕಾಲದಲ್ಲಾದಂತ ಕಳ್ಳತನ ಲೂಟಿ ಭ್ರಷ್ಟಾಚಾರ ಅದನ್ನು ಮುಚ್ಚಿಕೊಳ್ಳಲಿಕ್ಕೆ ಇವತ್ತು ಯಾವತ್ತು ಕೂಡ ಈಗ ಇಡಿಯವರು ಹಿಂದೆ ಎಲ್ಲ ಬರಲಿಲ್ಲ. ಇಡಿಯವರು ಹಿಂದೆ ಎಲ್ಲ ಬರಲಿಲ್ಲ, ಈಗ ಶುರು ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ನಮ್ಮ ದಲಿತರ ಮಿನಿಸ್ಟರ್ಗಳು ಹೇಳಿದ್ರು, ದಲಿತರ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳಿ ಅಂತ ಹೇಳದ ಇದನ್ನ, ಇದು ಕಾನೂನು ರೀತಿ ಮಾಡ್ತಕ್ಕಂಥ ತನಿಖೆನ ಕಾನೂನು ರೀತಿ ಮಾಡಲಿ. ವಿ ಆರ್ ನಾಟ್ ಅಫ್ರೈಡ್ ಆಫ್ ಇಡಿ, ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಇಡಿ, ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಬಿಜೆಪಿ, ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಬಿಜೆಪಿ. ಇದು ತಾನು ಈ ಪ್ರಕರಣದಲ್ಲಿ ಯಾವುದೇ ಲಾಜಿಕಲ್ ಎಂಡಿಂಗ್ ಹೋಗೋಕ್ಕೂ ಸಿದ್ಧ, ನಾನು ಅಗ್ರೆಸಿವ್ ಇದ್ದೇನೆ ಹೆದರೋದಿಲ್ಲ ಅನ್ನುವಂತಹ ಒಂದು ಖಡಕ್ ಆಗಿರುವಂತಹ ಸಂದೇಶವನ್ನ ಅಸೆಂಬ್ಲಿಯ ಮೂಲಕ ರವಾನೆ ಮಾಡೋದಕ್ಕೆ ಸಿಎಂ ಪ್ರಯತ್ನ ಪಟ್ಟಿರೋದು ನಮಗೆ ಇವತ್ತಿನ ಕಲಾಪವನ್ನ ಗಮನಿಸಿದಾಗ ಗೊತ್ತಾಗುತ್ತೆ. ಇನ್ನು ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್, ಹೆಜ್ಜೆಗೂ ಕೂಡ ಸಿಎಂ ಇಡಿನ ಅಟ್ಯಾಕ್ ಮಾಡಿ, ಹೆಜ್ಜೆಗೂ ಕೂಡ ಸಿಎಂ ಇಡಿನ ಅಟ್ಯಾಕ್ ಮಾಡಿ. ಇಡಿಗೆ ಹೆದರಲ್ಲ, ಇಡಿಗೆ ಹೆದರಲ್ಲ, ಪದೇ ಪದೇ ಅವ್ರು ಹೇಳಿದ್ದು ಇಡಿ ಇಲ್ಲಿ ತಮ್ಮನ್ನ ತೊಂದರೆಗೆ, ಕಾಂಗ್ರೆಸ್ ಸರ್ಕಾರವನ್ನ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಪಡ್ತಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಇಡಿ ದುರುಪಯೋಗ ಆಗಿದೆ, ನಿಜ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಇಡಿಯನ್ನ ದುರುಪಯೋಗ ಮಾಡಿಕೊಂಡಿದೆ, ಇಡಿ ಬಿಜೆಪಿಯ ಕೈಗೊಂಬೆ ಆಗಿದೆ. ಕೆಲವು ಪ್ರಕರಣಗಳಲ್ಲಿ ಮುಗ್ಧರನ್ನೂ ಕೂಡ ಹಿಂಸೆಗೆ ಒಳಪಡಿಸಿದೆ, ಹಲವು ಪ್ರಕರಣಗಳಲ್ಲಿ ಮುಗ್ಧರನ್ನ ಅನಗತ್ಯವಾಗಿ ಬಂಧನಕ್ಕೆ ಒಳಪಟ್ಟಿದ್ದಕ್ಕಾಗಿ ಸುಪ್ರೀಂ ಕೋರ್ಟ್ನಿಂದ ಛೀಮಾರಿಗೆ ಒಳಗಾಗಿದೆ. ಇವೆಲ್ಲವೂ ನಮ್ಮ ಕಣ್ಣು ಮುಂದೆ ಇದೆ. ಆದರೆ ವಾಲ್ಮೀಕಿ ಪ್ರಕರಣ ಹಾಗಲ್ಲ.
ಆ ಪ್ರಕರಣಗಳಿಗೂ ಈ ಪ್ರಕರಣಗೂ ವ್ಯತ್ಯ ಹಾಡು ಹಗಲೆ ಹಗಲು ದರೋಡೆ ಮಾಡಿರೋದು ಇದಲ್ಲಿ ಗೊತ್ತಾಗುತ್ತೆ. ಇದೀಗ ಇಡಿ ಕಿಂಗ್ ಪಿನ್ ಹುಡುಕಾಟ ನಡೆಸಿದೆ. ಆದರೆ ಸಿಎಂ ಇವತ್ತು ಇಡಿ ವಿರುದ್ಧ ಪ್ರಹಾರ ನಡೆಸಿದ್ರು, ಕೇಂದ್ರದ ವಿರುದ್ಧ ಪ್ರಹಾರ ನಡೆಸಿದ್ರು. ನಮ್ಮನ್ನ ಮುಟ್ಟುವಂತಹ ಶಕ್ತಿ ಇದೆಯಾ ಬಿಜೆಪಿಗೆ? ಒಂದು ವೇಳೆ ನಮ್ಮನ್ನೇನಾದ್ರೂ ಮುಟ್ಟಿದ್ರೆ ಇಲ್ಲಿ ಆಗುವಂತಹ ಕಾನ್ಸಿಕ್ವೆನ್ಸಸ್ ಅನ್ನ ತಡ್ಕೊಳಕ್ ನಿಮ್ ಕೈಲಿ ಆಗಲ್ಲ ಅನ್ನುವಂತಹ ಸೂಚನೆಯನ್ನ ಪದೇ ಪದೇ ರವಾನೆ ಮಾಡೋದಕ್ಕೆ ಅವರ ಬಾಡಿ ಲ್ಯಾಂಗ್ವೇಜ್, ಅವರ ವೇ ಆಫ್ ಪ್ರೆಸೆಂಟೇಷನ್, ಅದರಿಂದ ನಮಗೆ ಸ್ಪಷ್ಟವಾಗಿ ಇವತ್ತಿನ ಪರ್ಫಾರ್ಮೆನ್ಸ್ ಇಂದ ಗೊತ್ತಾಯ್ತು. ಅಂದ್ರೆ ನಾನು ಹೆದರಲ್ಲ, ಇಡಿ ಬಂದರೂ ಹೆದರಲ್ಲ, ಅದರ ರಾಜಕೀಯ ಪರಿಣಾಮಗಳನ್ನು ನೀವು ಎದುರಿಸಬೇಕಾಗತ್ತೆ, ನಾನಲ್ಲ ಅನ್ನುವ ಕರಕ್ಕ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಸಿಎಂ ಪದೇ ಪದೇ ಇವತ್ತು ಪ್ರಯತ್ನ ಪಟ್ಟಿದ್ದು ಇವತ್ತು ಅಸೆಂಬ್ಲಿಯ ಅವರ ಪರ್ಫಾರ್ಮೆನ್ಸ್ ಇಂದ ಗೊತ್ತಾಗ್ತಿತ್ತು. ಅಂದ್ರೆ ಬರುವ ದಿನಗಳಲ್ಲಿ ಒಂದು ದೊಡ್ಡ ರಾಜಕೀಯ ಸಂಘರ್ಷಕ್ಕೆ, ದೊಡ್ಡ ಕೋಲಾಹಲಕ್ಕೆ ಈ ಒಂದು ವಾಲ್ಮೀಕಿ ಪ್ರಕರಣ ಅಖಾಡವನ್ನು ಸಜ್ಜುಗೊಳಿಸ್ತಾ ಇದೆಯಾ? ಇಡಿ ಇನ್ನೂ ಸಾಕಷ್ಟು ತನಿಖೆ, ಸಾಕಷ್ಟು ಇನ್ವೆಸ್ಟಿಗೇಷನ್ ಬಳಿಕ ಇಡಿ ಹೊಸ ದಾಖಲೆಗಳ ಜೊತೆ ಇದೀಗ ಕಿಂಗ್ ಪಿನ್ ಯಾರು ಅನ್ನುವ ಒಂದು ವಿವರಗಳ ಜೊತೆ ಮತ್ತಷ್ಟು ದೊಡ್ಡ ತೀರ್ಮಾನವನ್ನು ಕೈಗೊಂಡು ರಾಜ್ಯ ರಾಜಕಾರಣವನ್ನು ಬುಡಮೇಲು ಮಾಡೋದಕ್ಕೆ ಪ್ರಯತ್ನವನ್ನು ಪಡುತ್ತಾ ಎನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.